ಒಂದು ಪ್ರಶ್ನೆ, ರಾಹುಲ್ ಗಾಂಧಿ ಅವರು ಒಂದಷ್ಟು ಕಡೆ ಹೇಳಿದ್ದ ನಾನು ಕೇಳಿಸ್ಕೊಂಡಿದ್ದೀನಿ, ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ GST ಕ್ಯಾನ್ಸಲ್ ಮಾಡ್ತೀರಾ? ನೋಡಿ, ಇದು ಆರ್ಥಿಕ ಸಂಬಂಧಪಟ್ಟಂಥ ಮತ್ತು ಆತಂಕ ತಜ್ಞರು ಹೇಳುವಂಥ ವಿಚಾರ. ನಮಗೆ ಇವತ್ತು ಅದರ ಬಗ್ಗೆ ಜಾಸ್ತಿ ಅದರ ಬಗ್ಗೆ ಇದಿಲ್ಲ. ರಾಹುಲ್ ಜಿ ಏನು ಹೇಳ್ತಾರ, ಅವ್ರು ಅವತ್ತೇ ಹೇಳಿದೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಆಗೆಲ್ಲ ತಮಾಷೆ ಮಾಡಿದರು ಅಲ್ವಾ, ಪಪ್ಪು ಪಪ್ಪ ಅಂತ ಹೇಳಿದರು. ಈಗ ಜನರೇ ಪಪ್ಪಾಗಿ ಬಿಟ್ಟಿದ್ದಾರೆ, ಯಾಕೆಂದ್ರೆ ಇವರು ಒಪ್ಪಿಕೊಂಡು ಫಸ್ಟ್ ಅದನ್ನು ನೇರವಾಗಿ ಹೇಳಿದ ವಿಚಾರ ಯಾವುದಂತ ಹೇಳಿದರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತೇಳಿ, ದಟ್ ಇಸ್ ರಾಹುಲ್ ಗಾಂಧಿ. ಇಡೀ ದೇಶ ಅದನ್ನು ಒಪ್ಪಬೇಕು. ಅದಕ್ಕಾಗಿ ನಾನು ಹೇಳಿದೆ ಅಲ್ಲ, ಇವತ್ತು ನೀವು ಹೋಟೆಲಲ್ಲಿ ತಿಂಡಿ ತಿಂದರೆ ಟ್ಯಾಕ್ಸ್, ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ತಗೊಂಡ್ರೆ ಟ್ಯಾಕ್ಸ್, ನಿಮ್ಮ ಮಕ್ಕಳಿಗೆ ಪೆನ್ಸಿಲ್ ರಬ್ಬರ್ ತಗೊಂಡ್ರೆ ಟ್ಯಾಕ್ಸ್. ನಿಮ್ಮಲ್ಲಿ ಒಂದು ದೇಶದಲ್ಲಿ ಒಂದು ಉಪ್ಪಿಗೂ ಕೂಡ ಟ್ಯಾಕ್ಸ್ ಹಾಕಿದರೆ ಅದು ದರಿದ್ರ ದೇಶ ಅಂತ ಬರ್ತದೆ. ಇದ್ಯಾಕೆ BJP ಅವರು ಮಾತಾಡೋದಿಲ್ಲ? ನಾವು ಯಾವ ಕಷ್ಟಕಾಲದಲ್ಲಿದ್ದೇವೆ ಅಂತ ಹೇಳಿದರೆ, ಇವರೆಲ್ಲ ಖಾಸಗೀಕರಣ ಮಾಡ್ತಾರೆ. ಹೌದಾ? ಬಸ್ ಖಾಸಗೀಕರಣ, ಏರ್ಪೋರ್ಟ್ ಖಾಸಗೀಕರಣ, ಪೋರ್ಟ್ ಖಾಸಗೀಕರಣ, ನಿಮ್ಮ ಗೋಡೌನ್ ಅದು ಯಾರಿಗೆ? ಬೇರೆ ಬೇರೆಗಳ ಒಬ್ಬನ ಕೈಯಲ್ಲಿ ಕೊಡ್ತಾರೆ ಇಡೀ ಒಂದು ವಿಚಾರವನ್ನು. ನಾನು ಅದಕ್ಕೆ ಹೇಳಿದೆ, ಕಾಂಗ್ರೆಸ್ ರಾಷ್ಟ್ರೀಕರಣ ಮಾಡಿತ್ತು, ಒಬ್ಬರ ಕೈಯಲ್ಲಿದ್ದನ್ನು ತೆಗೆದು ಎಲ್ಲರಿಗಂತ ಜನಸಾಮಾನ್ಯರೊಂದು ವ್ಯವಸ್ಥೆ ಅಂತ ಮಾಡಿತ್ತು ರಾಷ್ಟ್ರೀಕರಣ. ಈ ರಾಷ್ಟ್ರೀಕರಣ ಮತ್ತು ಖಾಸಗೀಕರಣ ವಿಚಾರ ಏನು? ರಾಷ್ಟ್ರೀಕರಣ ಅಂತ ಹೇಳಿದರೆ ಮುಂದಿನ ಮುಚ್ಚಿದ ಬಾಗಿಲನ್ನು ಓಪನ್ ಮಾಡಿ ಯಾರೆಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ ಅವನ್ನೆಲ್ಲ ಲೈನಲ್ಲಿ ಕರೆಸಿಕೊಂಡು ಯಾರಿಗಾರು ಏನನ್ನು ಹಕ್ಕು ಕೊಡಬೇಕು ಅದನ್ನು ಕೊಡೋದು ರಾಷ್ಟ್ರೀಕರಣ. ಖಾಸಗೀಕರಣ ಅಂದ್ರೇನು? ಮುಂದಿನ ಬಾಗಿಲನ್ನು ಮುಚ್ಚಿ ಹಿಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರು ಬೇಕು ಅವನನ್ನೆಲ್ಲ ಕರೆಸಿ ಅವನಿಗೆ ಕೆಲಸ ಕೊಡೋದು, ಅವನಿಗೆ ಸವಲತ್ತು ಕೊಡೋದು, ಅವನಿಗೆ ಲೋನ್ ಕೊಡೋದು, ಅವನು ಕೊಟ್ಟು ನಾವು ಹಿಂದೆ ಬಾಗಿಂದ ಕಳಿಸ್ತೇವಲ್ಲ, ಅದು ಖಾಸಗೀಕರಣ. ನಮ್ಮ ದುರಂತ ಏನು ಮಾಡಿ ದೇಶದಲ್ಲಿ, ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ನೀವು ಅವರನ್ನು ದೇಶದ್ರೋಹಿ ಅಂತ ಹೇಳ್ತೀರಿ, ಯಾರು ಖಾಸಗೀಕರಣ ಮಾಡ್ತಿದ್ದಾರೆ ಅವನು ನೀವು ದೇಶ ಪ್ರೇಮಿ ಅಂತ ಹೇಳ್ತೀರಿ. ಯಾವ ಮೈಂಡ್ ಸೆಟ್ಟಲ್ಲಿದೆ ಜನರ ಮೈಂಡ್ ಸೆಟ್, ಜನರ ಭಾವ ಯಾಕೆ ಇವತ್ತು ಯುವ ಜನ ಅರ್ಥ ಮಾಡಿಕೊಳ್ಳೋದಿಲ್ಲ? ನಾನು ಇನ್ನೂ ನಿಮ್ಮ ಮುಖಾಂತರ ಯುವಕರಿಗೆ ಮತ್ತು ಜನರಿಗೆ ಹೇಳ್ತಿದ್ದಾನೆ, ಭಾರತ ದೇಶ ವಿಶ್ವಗುರು, ವಿಶ್ವಗುರು ಅಂತ ಹೇಳ್ತಾರೆ. ನಾನು ನಿಮಗೆ ಕೇಳಿದಿಷ್ಟೇ, ನಮಗೆ ಸಂತೋಷಪ್ಪ, ನಾವು ಬಲಿಷ್ಠ ಆಗಲಿ ಬರಬೇಕು. ನಾವು ಅವತ್ತೇ ತೀರ್ಮಾನ ಮಾಡಿದ್ದೇವೆ, ಅವತ್ತು ಇಡೀ ವಿಶ್ವದಲ್ಲಿ ಒಂದು ಪವರ್ ಇದ್ದದ್ದು ಅಮೆರಿಕ, ಎರಡನೇ ಪವರ್ ಇದ್ದದ್ದು ರಷ್ಯಾ, ಎರಡು ಭಾಗ ಇತ್ತು. ಭಾರತಕ್ಕೆ ಬಂದಾಗ ಭಾರತ ಅವತ್ತು ನೆಹರು ಅಥವಾ ಇಂದಿರಾ ಗಾಂಧಿ ಅವ್ರನ್ನ ಹೇಳಿದರು, ನಾವು ನಿರ್ಲಿಪ್ತ ರಾಷ್ಟ್ರ, ನಾವು ನಿಮ್ಮ ಜೊತೆಯಿಲ್ಲ, ಅವ್ರ ಜೊತೆ ನಾವು ನಿಮ್ಮ ಜೊತೆಯೂ ಇಲ್ಲ, ಅಗತ್ಯ ಬಂದಾಗ ನಾವು ನಿಮ್ಮ ಜೊತೆ ಇರ್ತೇವೆ, ಅಗತ್ಯ ಬಂದಾಗ ನಾವು ನಿಮ್ಮ ಜೊತೆ ಅಂದರೆ ನಿರ್ಲಿಪ್ತ ರಾಷ್ಟ್ರ ಅಂತ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಭಾರತದ ಫಾರಿನ್ ಪಾಲಿಸಿ. ಆಗ ನಿರ್ಲಿಪ್ತ ರಾಷ್ಟ್ರಗಳನ್ನ ಒಂದು ಟೀಮ್ ಆಯಿತು, ಸಾರ್ಕ್ ಅಸೋಸಿಯೇಷನ್ ಅದೆಲ್ಲ ಮಾಡಿ, ಅಂದರೆ ನಾವು ಇಬ್ಬರು ನಿಮ್ಮ ಜೊತೆಯಲ್ಲಿ ನೀವು ಏನು ಬೇಕಾದ್ರೂ ಮಾಡಿಕೊಳ್ಳಿ, ಅಗತ್ಯ ಬಂದಾಗ ನಾವು ನೋಡಿಕೊಳ್ತೇವೆ ಅಂತೇಳಿ, ಅದು ಫಾರಿನ್ ಪಾಲಿಸಿ. ಮೊನ್ನೆ ಉಕ್ರೇನಲ್ಲಿ ಯುದ್ಧಾದಾಗ ಭಾರತ ಏನೇಳಿತ್ತು? ನಾವು ಉಕ್ರೇನ್ ಜೊತೆಯಲ್ಲಿಲ್ಲ, ನಾವು ರಷ್ಯಾ ಜೊತೆಯಲ್ಲೂ ಇಲ್ಲ. ಅವತ್ತು ಮಾಡಿದ ಪಾಲಿಸಿಯೇ ಇವತ್ತು ಪ್ರಸ್ತುತ ಅಂತ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕು. ಇವತ್ತು ನೀವು ವಿಶ್ವಗುರು ವಿಶ್ವಗುರು ಅಂತ ಹೇಳಿ, ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ, ಪಾಕಿಸ್ತಾನ ನಮ್ಮ ಮೇಲೆ ದ್ವೇಷ ಒಂದು ನೆರೆಕರೆ, ಪಕ್ಕದ ಅಫ್ಘಾನಿಸ್ತಾನ ಯಾವಾಗ ನಮ್ಮ ಮೇಲೆ ಅದು ಬೀಳ್ತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಚೈನಾ ಭಾರತ ದೇಶ ಒಳಗಡೆ ಬಂದು ಭೂಪಾಠವನ್ನು ಇವತ್ತು ನಮ್ಮ ಜಾಗದಲ್ಲಿ ಬಂದವರು ಕೂತ್ಕೊಂಡಿದ್ದಾರೆ. ಅತ್ಯಂತ ಸಣ್ಣ ದೇಶ ನೇಪಾಳ ನಮ್ಮ ಮ್ಯಾಪನ್ನೇ ಚೇಂಜ್ ಮಾಡಿ ನಮ್ಮ ಜಾಗದಲ್ಲಿ ಅವರ ಮ್ಯಾಪನ್ನಲ್ಲಿ ಹಾಕುವಂಥ ಧೈರ್ಯ ತೋರಿಸಿದ್ದಾರೆ. ಪಕ್ಕದ ಶ್ರೀಲಂಕಾದಲ್ಲಿ ಅಮೆರಿಕಾಗೆ ಇವತ್ತು ಅವರ ಫ್ಲೀಟ್ ಇಳಿಸಲಿಕ್ಕೆ ಜಾಗ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದೆ. ನಮ್ಮ ಸುತ್ತಮುತ್ತಲ ರಾಷ್ಟ್ರದಲ್ಲಿ ನಮ್ಗೆ ಯಾವುದೇ ಒಂದು ಕನೆಕ್ಷನ್ ಇಲ್ಲ. ನಾವೆಲ್ಲರೂ ಕೂಡ ನಮ್ಮ ವೈರಿಗಳ ಸುತ್ತದ ನಮ್ಮ ದೇಶ ಜನರು ಇವತ್ತು ಕೂತ್ಕೊಂಡಿದ್ದಾರೆ. ಮತ್ತು ನೀವು ಇಲ್ಲಿ ನಿಂತು ವಿಶ್ವಗುರು ಅಂತ ಹೇಳ್ತೀರಿ, ವಿಶ್ವಗುರು ಅಂತ ಹೇಳಿ ಎಂತ? ನಾನು ಏನಾದರೂ ಬೇರೆ ದೇಶಗಳು, ಅಮೆರಿಕ ದೇಶಗಳು ಈ ನಾಲ್ಕೈದು ಜನರೆಲ್ಲ ಸಹಾಯ ಪಡ್ಕೊಂಡು, ಈಗಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಅಂತ ನಾನು ಹೇಳೋದು, ಇವರೆಲ್ಲ ನೀವು ಸಹಾಯ ಪಡ್ಕೊಂಡು ಬಂದರೆ ಅವ್ರಿಗೆ ಹೋಗಿ ನಿಂತರೆ ನಮ್ಮ ಪರಿಸ್ಥಿತಿ ಏನು? ಸೊ ವಿಶ್ವಗುರು ಅಲ್ಲ, ವಿಶ್ವಗುರು ಅಂತ ಅನ್ಸ್ಕೊಂಡ್ರು ಕೂಡ ಸುತ್ತಮುತ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ. ಅಲ್ಲ, ನಾವು ಅಂದರೆ ಇವರನ್ನೇ ನಾವು ಸರಿಪಡಿಸಿಕೊಂಡು ಹೋಗಲಿಲ್ಲ, ನಾವು ವಿಶ್ವಗುರು ಹೇಗೆ ಆಗೋದು ಅಂತ ನನಗೆ ಕೇಳುವಂಥದ್ದು. ನೀವು ತಾಲಿಬಾನ್ ಹಾಗೆ ತಾಲಿಬಾನ್ ಹೀಗೆ ಅಂತ ನೀವು ಹೇಳ್ತಾರಲ್ಲ BJP ಅವರು, BJP ರಾಜ್ಯದಂತೆ ಉತ್ತರ ಕೊಡಬೇಕು. ನೀವು ನಮ್ಮ ತಾಯಿಯಂದ್ರ ಮೇಲೆ ಗ್ಯಾಸಿಗೆ ನೀವು 1,500 ರೂಪಾಯಿ ಜಾಸ್ತಿ ಈಗ ರೇಟ್, ಕಮರ್ಷಿಯಲ್ ಟ್ಯಾಕ್ಸ್ ಕಮರ್ಷಿಯಲ್ ಗ್ಯಾಸ್ 350 ಮೊನ್ನೆ ಆಯಿತು, ಜಾಸ್ತಿ ಆಯಿತು. ಅದು ಯಾರಿಗೆ ಹೊಡೆತಾ? ಯಾರು ಹೋಟೆಲ್ ಊಟ ಮಾಡ್ತಾರೆ ಅವ್ನಿಗೆ ಹೊಡೆತಲ್ವ, ಬಡವರಿಗೆ ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ. ಹೋಟೆಲ್ಗೆ ಅಷ್ಟು ಉಂಟಾ? ಪೆಟ್ರೋಲ್ಗೆ ಜಾಸ್ತಿ, ಎಲ್ಲದಕ್ಕೆ ಟ್ಯಾಕ್ಸ್ ಮಾಡಿ. ನೀವು ಕೇಂದ್ರದ ಬಜೆಟ್ನಲ್ಲಿ
ನೀವು ಜನರಿಗೆ ಏನು ಯೋಜನೆ ಕೊಟ್ಟಿದ್ದೀರಿ? ಸೊ ಒಂದು ಒಂದು ಕ್ಲಾರಿಟಿ ಜನಗಳಿಗೆ ಬೇಕು. ಅವರೆಲ್ಲ ಅಷ್ಟೆಲ್ಲ ಮಾಡಿದ್ದಾರೆ. ಬಿ ಜೆ ಪಿಯವರು ಮೊನ್ನೆ ಅಷ್ಟೇ 350 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ಗೆ ನಾರ್ಮಲ್ ಮನೆ ಇದಕ್ಕೆ 50 ರೂಪಾಯಿ ಜಾಸ್ತಿ ಆಯಿತು, ಒಟ್ಟಾರೆ ದುಬಾರಿ ಆಗಿದೆ, 1000 ದಾಟಿದೆ. ಇಷ್ಟೇ ಕೇಳೋದು.